ಸೀಸನ್ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ವಾದ ವಿವಾದಗಳು ಪ್ರತಿ ಸ್ಪರ್ಧೆಗಳು ಜೊತೆಗೆ ಕೆಲವೊಂದಿಷ್ಟು ಬೆಂಕಿ ಮಾತುಗಳು ಕೇಳಿ ಬರ್ತಿತ್ತು ಅಂತ ಅದು ಪ್ರಶಾಂತ್ ಸಂಪರ್ಗಿ ಅವರಿಂದ ಮಾತ್ರ ಹೌದು ಈ ಸೀಸನ್ಗೂ ಕೂಡ ಹಳೆಯ ಸ್ಪರ್ಧಿಯಾಗಿ ಪ್ರವೀಣರ ಲಿಸ್ಟ್ನಲ್ಲಿ ಬಂದಂತಹ ಪ್ರಶಾಂತ್ ಸಂಪರ್ಕಿ ಬಿಗ್ ಬಾಸ್ ಸೀಸನ್ ನೈನಲ್ಲೂ ಕೂಡ ಸಾಕಷ್ಟು ಕಾಂಟ್ರವರ್ಸಿಗಳನ್ನು ಮಾಡ್ಕೊತಾರೆ ಜೊತೆಗೆ ಎಲ್ಲದರಲ್ಲೂ ಕೂಡ ಮೂಗು ತೂರಿಸಿ ಒಂದಷ್ಟು ಜಗಳವನ್ನು ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮನೋರಂಜನೆಯಲ್ಲೂ ಕೂಡ ಎತ್ತಿದ ಕೈಯಾಗಿದ್ರು ಆದರೆ ಬಿಗ್ ಬಾಸ್ ಸೀಸನ್ ನೈನ್ನ ಹನ್ನೊಂದನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಇದೀಗ ಹೊರ ಬಂದಿರತಕ್ಕಂಥ ಪ್ರಶಾಂತ್ ಸಂಪರ್ಕಿಯವರಿಗೆ ಅವರಿಗೆ ಸಿಕ್ಕಿರ್ತಕ್ಕಂಥ ಸಂಭಾವನೆ ಎಷ್ಟು ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುತ್ತೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ನೈನ್ ರ ಸ್ಪರ್ಧಿಯಾಗಿ ಮನೆಗೆ ಎಂಟ್ರಿ ಕೊಟ್ಟಂತಹ ಪ್ರಶಾಂತ್ ಸಂಬರ್ಗಿ ಹನ್ನೊಂದನೇ ವಾರಕ್ಕೆ ತಮ್ಮ ಜರ್ನಿಯನ್ನ ಮುಗಿಸಿ ಬಂದಿದ್ದು ಇದೀಗ ಅವರಿಗೆ ಸಿಕ್ಕ ಸಂಭಾವನೆ ಎಷ್ಟು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಪ್ರಶಾಂತ್ ಸಂಬರ್ಗಿ ಹಾಗೂ ಬಿಗ್ ಬಾಸ್ ಸೀಸನ್ ನೈನ್ ರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಪ್ರಶಾಂತ್ ಸಂಬರ್ಗಿ ಅವರು ಎಷ್ಟೇ ಕಾಂಟ್ರವರ್ಸಿ ಮಾಡಿಕೊಂಡ್ರು ಕೂಡ ಮನೆಯಲ್ಲಿ ಒಳ್ಳೆಯ ಟಫ್ ಕಾಂಪಿಟೇಟರ್ ಅಂತಾನೆ ಹೇಳಬಹುದು ಎಲ್ಲದರಲ್ಲೂ ಕೂಡ ಸ್ಪರ್ಧೆ ಕೊಡ್ತಕ್ಕಂಥ ಪ್ರಶಾಂತ್ ಸಂಬರ್ಗಿಯವರು ಮನೋರಂಜನಾ ವಿಚಾರದಲ್ಲೂ ಕೂಡ ಹಿಂದೆ ಏನಿದ್ದಿರಲಿಲ್ಲ ಆದರೂ ಕೂಡ ಬಿಗ್ ಬಾಸ್ ಸೀಸನ್ ನೈನ್ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಹತ್ತಿರುವ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆಗಳು ಆರಂಭವಾಗಿರೋದ್ರಿಂದ ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಹೀಗಾಗಿ ಪ್ರಶಾಂತ್ ಸಂಬರ್ಗಿ ಹನ್ನೊಂದನೇ ವಾರಕ್ಕೆ ಮನೆಯಿಂದ ಹೊರ ನಡೆದಿದ್ದಾರೆ ಇನ್ನು ಪ್ರಶಾಂತ್ ಸಂಬರ್ಗಿ ಅವರ ಸಂಭಾವನೆ ವಿಚಾರಕ್ಕೆ ಬರೋದಾದರೆ ಪ್ರಶಾಂತ್ ಅವರಿಗೆ ಒಂದು ವಾರಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆ ನಿಗದಿಯಾಗಿತ್ತು ಅಂದರೆ ಒಂದು ವಾರಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆಯನ್ನು ಫಿಕ್ಸ್ ಮಾಡಿದ್ರು ಕಲರ್ಸ್ ಕನ್ನಡ ವಾಹಿನಿಯವರು ಹೀಗಾಗಿ ಹನ್ನೊಂದು ವಾರವನ್ನು ಪೂರೈಸಿರ್ತಕ್ಕಂಥ ಪ್ರಶಾಂತ್ ಸಂಪರ್ಕಿಯವರಿಗೆ ಈಗಾಗಲೇ ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹಣ ಸಂಭಾವನೆ ರೂಪದಲ್ಲಿ ಸಿಕ್ಕಿದೆ ನಿಮಗೂ ಕೂಡ ಬಿಗ್ ಬಾಸ್ ಸೀಸನ್ ನೈನಲ್ಲಿ ಪ್ರಶಾಂತ್ ಅವರು ಇಷ್ಟು ದಿನ ಇದ್ದದ್ದು ಖುಷಿ ಆಯ್ತಾ ಅಥವಾ ಬಿಗ್ ಬಾಸ್ ಸೀಸನ್ ನೈನರ ಹನ್ನೊಂದನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಹೊರಗಡೆ ಬರಬೇಕಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು